ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ, ಇವತ್ತಿನ ಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತ ಸಾನೂನ್ದ ಲಾಸ್ಟ್ ಪೇಪರ್ ಐತಿ, ಲಾಸ್ಟ್ ಎಕ್ಸಾಮ್ ಐತಿ, ಹಿಂಗಾಗಿ ಲಾಸ್ಟ್ ಡೇ ಆಫ್ ಸ್ಕೂಲ್ ಐತಿ. ಆಲ್ರೆಡಿ ಅಕ್ಕಿ ಹೋಗಿ ಆಡೋ ಹಾಕಿದೆಲ್ಲ, ಇವತ್ ಯಾವ ಪೇಪರ್ ಐತಿ ಅದ್ರದ್ದು ಅಭ್ಯಾಸ ಗಿಬ್ಬಸ್ ಮಾಡಿಸಿ ಆಮೇಲೆ ಎಕ್ಸಾಮ್ ಆಗೋಣ. ಒಂದು ಸ್ಮಾಲ್ ಪಾರ್ಟಿ ಐತಿ ಅವ್ರ ಸ್ಕೂಲ್ ಒಳಗೆ, ಹಿಂಗಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಬರ್ರಿ. ಇವತ್ತೇನು ಅಗ್ದಿ ಪ್ರಾಪರ್ ಹೆಲ್ದಿ ಫುಡ್ ತರೋದೇನು ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರು. ಸೊ ಹಿಂಗಾಗಿ ಅಕ್ಕಿಗೆಲ್ಲ ಸ್ನ್ಯಾಕ್ಸ್ ಅದು ಕೊಟ್ಟು ಕಳಿಸೀನಿ. ಇನ್ನು 6 ಗಂಟೆಗೆ ಬಂದ್ಲಂದ್ರೆ ಇವತ್ತಿಂದ ಸ್ಕೂಲ್ ವೆಕೇಷನ್ ಸ್ಟಾರ್ಟ್ ಆಯ್ತು. ಇನ್ನು 2 ತಿಂಗಳು ನನಗೆ ಏನು ಆದ ನಮ್ ಚಿಕ್ಕು ಆಕ್ಚುಲಿ ಟಿವಿ ನೋಡಕತ್ತಾನು, ಅದನ್ ಸಾಂಗ್ ಬಗ್ಗೆ ಹೇಳಕತ್ತಾನು, ನೀನು ನೋಡ್ಬಾ ಅಂತ ಹೇಳಿ. ಸೊ ಇನ್ನ 2 ತಿಂಗಳ ಸಾನುಗ ಸ್ಕೂಲ್ ಕಳಿಸೋ ಗಡ್ಬಡಿ, ಅಭ್ಯಾಸ ತಗೊಳ್ಳೋ ಗಡ್ಬಡಿ, ಅಥವಾ ಆಕೆ ಟಿಫಿನ್ ಮಾಡೋ ಗಡ್ಬಡಿದಿಂದ ಒಂದ್ 2 ತಿಂಗಳೇ ನನಗಂತೂ ರಿಲ್ಯಾಕ್ಸ್. ಸೊ ನೋಡೋಣ 2 ತಿಂಗಳು ಮತ್ತೇನೇನ್ ಮಾಡ್ತೀವಿ, ಏನೇನು ಪ್ಲಾನಿಂಗ್ ಮಾಡ್ತೀವಿ ಹುಡುಗರು ವೆಕೇಶನ್ ಅದು ನೋಡೋಣ ಏನೇನು ಆಗ್ತೈತಿ. ಸೊ ಈಗ ಚಿಕ್ಕಗ ಊಟ ಮಾಡಿಸ್ಬೇಕು. ಚಿಕ್ಕಂದ ಈಗ ಲಂಚ್ ಟೈಮ್ ಆಗೈತಿ. ನಮ್ ಚಿಕ್ಕು ಈಗ ಸದ್ಯ ಟಿವಿ ನೋಡಕತ್ತಾನು. ಸೊ ಅವನಿಗೆ ಊಟ ಮಾಡಿಸ್ತಾನು, ಆಮೇಲೆ ಮತ್ತ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ. ಓನ್ ಮಾಡತ್ತೀರಿ ಚಿಕ್ಕು? ಓನ್ ಮಾಡತ್ತೀರಿ ನೀವು? ರೈಮ್ಸ್ ನೋಡತ್ತೀರಿ ಅಕ್ಕ? ಅಲ್ಲಿ ಹೋದ್ಲು ಸ್ಕೂಲಿಗೆ ಹೋದ್ಲು ಅಕ್ಕ? ಹೋದ್ಲು? ಹಾಯ್ ಮಾಡು. ಹಾಯ್ ಹಾಯ್ ಎಲ್ಲರಿಗೂ. ಏನ ಹಾಯ್ ಊಟ ಮಾಡೋಣ? ಹಾ ಊಟ ಮಾಡೋಣ. ಏನು? ಹ್ಞೂ ಏನಾಯ್ತು? ಹಾ ಬಾಯ್ ಎತ್ಕೋತೀನಿ ಚಿಕ್ಕು, ಬಾಯ್ ಎತ್ಕೋತೀನಿ. ಈಗ ಮೂಡ್ ಚೇಂಜ್ ಆಯ್ತು, ನಾನು ಈಗ ಜಸ್ಟ್ ಹಾಯ್ ಮಾಡೋಣ. ನಾನು ನೀ ಎತ್ಕೋ ಆಮೇಲೆ ಹಾಯ್ ಮಾಡ್ತೀನಿ ಅನ್ನೋರ್ಗತ್ಲೆ ಮಾಡ್ದ. ಈಗ ಇವರು ಏನೋ ಹುಡ್ಕಾಡಕತ್ತಾರು ಸ್ವಲ್ಪ, ಯಾಕೋ ಅವರಿಗೆ ಏನೋ ಬೇಕಾಗೈತಿ, ಹೊಟ್ಟೆ ಸರಿ ಇಲ್ಲ ಅಂತ ಹೇಳಕತ್ತಾರು. ಅದಕ್ಕೆ ಅವ್ರು ಹುಡ್ಕಾಡಕತ್ತಾನ, ಇವನು ಹೋದ ಅಲ್ಲಿ ಎಲ್ಲ ಕಿತ್ತೆ ಬಜ್ಜಿ ಮಾಡಕ್ಕ. ತೊಗೊಂಡು ಬಂದು ಏನ್ ಸಿಕ್ತು? ಬಿಸಿಬೇಳೆ ಬಾತ್ ಮಸಾಲ ಸಿಕ್ತು. ಅದನ್ನೇ ತೊಗೊಂಡು ಬಂದು ಓಪನ್ ಮಾಡಬೇಡ, ಓಪನ್ ಮಾಡಬೇಡ. ನೋ 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 ನೋ, ಅದು ಕಾವು ಅಲ್ಲದ, ಕಾವು ಅಲ್ಲದ, ಮಮ್ಮನ್ದ ಅಡ್ಗೆ ಮಾಡೋದೈತದ, ಚಿಪ್ಸ್ ಪ್ಯಾಕೆಟ್ ಅಲ್ಲದ. ಮಮ್ಮನ್ ಕಾವು ತೆಗೆದ್ ಬಿಡು ಯಪ್ಪ, ಪೌಡರ್ ಎಲ್ಲ ಬಿದ್ದುಬಿಡ್ತೈತಿ. ಜಸ್ಟ್ ಚಿಕ್ಕನ್ ಊಟ ಮಾಡಿಸಿದ್ನಿ. ಸೊ ಚಿಕ್ಕಂದು ಊಟ ಆಯಿತು, ಏನನ್ನ ಫ್ರೀ ಆದ್ನಿ ಏನಾರ ಎಕ್ಸ್ಟ್ರಾ ಕೆಲಸ ಮಾಡಕ್ಕೆ. ಸೊ ಈಗ ಮ್ಯಾಲ್ ಟೆರೆಸ್ ಮೇಲೆ ಹೋಗಬೇಕು. ಮ್ಯಾಲ್ ಟೆರೆಸ್ ಮೇಲೆ ನಮ್ದು ಸ್ಟುಡಿಯೋ ಮಾಡ್ಕೊಂಡಿವಿ, ಅದು ಯಾರು ರೆಗ್ಯುಲರ್ ವ್ಲಾಗ್ಸ್ ನೋಡ್ತೀರಿ ಅವ್ರಿಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಅಲ್ಲೇ ನಾನು ಲೇಡೀಸ್ ಕ್ಲಬ್ ಚಾನಲ್ದು ಎಲ್ಲ ಸಾಮಾನು ಇಟ್ಟೀನಿ. ಸೊ ಈಗ ಒಂದು ಸ್ವಲ್ಪ ಲೇಡೀಸ್ ಕ್ಲಬ್ ಚಾನಲ್ ರೀಸ್ಟಾರ್ಟ್ ಮಾಡಬೇಕಂತ ವಿಚಾರ ಮಾಡಕತ್ತೀನಿ. ಹಿಂಗಾಗಿ ಫಸ್ಟ್ ಅಂದ್ರೆ ಯಾವ ಸಾಮಾನು ಎಲ್ಲೆಲ್ಲಿ ಇಟ್ಟೀನಿ ಅದನ್ನೆಲ್ಲ ಚೆಕ್ ಮಾಡಬೇಕಲ್ಲ, ಬಿಕಾಸ್ ಅದು ಶಿಫ್ಟಿಂಗ್ ಮಾಡುವಾಗ ಬರ ತುಂಬಿ ಇಟ್ಬಿಟ್ಟಿವಿ. ಆಮೇಲೆ ಹಿಂಗೆ ನಾನು ಏನು ಟೈಮೇ ಸಿಗಲಿಲ್ಲ ನಡುವಡು ಹೋಗಿ ಎಲ್ಲ ಚೆಕ್ ಮಾಡೋಕ್ಕೆ. ಹಿಂಗಾಗಿ ಇವತ್ತು ಹೋಗಿ ಎಲ್ಲ ನೀಟಾಗಿ ಯಾವ ಬ್ಯಾಗ್ಗಳಿಗೆ ಏನೇನು ಇಟ್ಟೇನೆ ಎಲ್ಲ ನೋಡಿಕೊಂಡು ಎಲ್ಲ ಸಾಮಾನು ಆರ್ಗನೈಸ್ ಮಾಡ್ಕೋಬೇಕಂತ ಪ್ಲ್ಯಾನ್ ಐತಿ. ಸೊ ವಿನಯ್ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಹೇಳಿದ್ವಿ, ಬಿಕಾಸ್ ಭಾಳ ಅಂದ್ರೆ ಭಾಳ ಸಾಮಾನು ಐತಿ. ನಾವು ಒಬ್ಬಕ್ಕೆ ಮಾಡ್ಕೋತ ಕೂತ್ನಂದ್ರೆ ಭಾಳ ಟೈಮ್ ಹಿಡಿತೈತಿ. ಎಸ್ ಹೋಗೂ ಮಾಡೋಣ ಅಂತಂದಾರ. ಈಗ ಅವ್ರದ್ದು ಒಂದು ಇಂಪಾರ್ಟೆಂಟ್ ಕಾಲ್ ಬಂದೈತಿ, ಆ ಕಾಲ್ ಒಳಗೆ ಮಾತಾಡಕತ್ತಾರೋ ಅವ್ರದ್ದು ವೇಟ್ ಮಾಡಕತ್ತೀನಿ. ಅವ್ರದಷ್ಟು ಕಾಲ್ ಮುಗೀತಲ್ಲ, ಸೊ ಅದಕ್ಕೆ ಕೆಲಸ ಶುರು ಮಾಡಬೇಕು. ಬರ್ರಿ ಈಗ ಸ್ಟುಡಿಯೋಗೆ ಬಂದಿನಿ. ಇದನ್ನು ಆಫೀಸ್ ಸ್ಟುಡಿಯೋ ಮ್ಯಾಲ್ ಟೆರೆಸ್ ಮೇಲೆ ಮಾಡ್ಕೊಂಡಿನಿ ಅಂತ ಅವಾಗವಾಗ ವ್ಲಾಗ್ಸ್ ಒಳಗೆ ನಾನು ಹೇಳ್ತಿರ್ತೀನಿ. ಸೊ ಲೇಡೀಸ್ ಕ್ಲಬ್ ರಿಲೇಟೆಡ್ ಎಲ್ಲ ಸಾಮಾನನ್ನು ನಾನು ಇಲ್ಲೇ ಇಟ್ಟಿದ್ದೀನಿ. ಇವತ್ತೆಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ಲೇಡೀಸ್ ಕ್ಲಬ್ ಚಾನಲನ್ನು ರೀಸ್ಟಾರ್ಟ್ ಮಾಡಕತ್ತೀನಿ. ಭಾಳ ಖುಷಿಯಾಗಕತ್ತೈತಿ. ಲೇಡೀಸ್ ಕ್ಲಬ್ ಚಾನಲ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಂದು ಹೊಲಿಗೆ ಮಷೀನ, ಸ್ವಿಂಗ್ ಮಷೀನ. ಸೊ ಇದ್ರದ್ದೊಂದು ಬೇರೆನೋ ಮೋಟಿವೇಶ್ನಲ್ ಸ್ಟೋರಿ ಐತಿ. ಇದನ್ನು ತೊಗೋಬೇಕಾದ್ರೆ ನಮ್ಮ ಹಂತೆಕ್ಕೆ ಅವಾಗ ಏನು ಅಂದರೆ ಏನೂ ಇರಲಿಲ್ಲ. ಮತ್ತು ಈ ಸ್ವಿಂಗ್ ಮಷೀನ್ ತೊಗೊಂಡ ಮೇಲೆನ ನಮ್ಮ ಲೇಡೀಸ್ ಕ್ಲಬ್ ಚಾನಲ್ ಭಾಳ ಕೆಟ್ಟ ಡ್ರಾಸ್ಟಿಕ್ಲಿ ಇಂಪ್ರೂವ್ ಆಯಿತು, ಗ್ರೋ ಆಯಿತು. ಮತ್ತು ಅದ್ರ ಜೊತೆ ನಮ್ಮ ಲೈಫ್ನೂ ಭಾಳ ಗ್ರೋ ಆಯಿತು. ಸೊ ಈ ಸ್ವಿಂಗ್ ಮಷೀನ್ ಜೊತೆ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಐತಿ. ಸೊ ಎಲ್ಲ ಸಾಮಾನು ಒಂದು ಸರ್ತಿ ಚೆಕ್ ಮಾಡಕತ್ತೀನಿ, ಎಲ್ಲೆಲ್ಲಿ ಏನೇನು ಇಟ್ಟೀನಿ ಅಂದರೆ ಯಾವ್ಯಾವ ಏನೇನು ಆರ್ಗನೈಸ್ ಮಾಡಬೇಕು ಅದನ್ನೆಲ್ಲ ಒಂದು ಸರ್ತಿ ನೋಡ್ಕೊಳಕತ್ತೀನಿ.
ಸೊ ಲೇಡೀಸ್ ಕ್ಲಬ್ ಚಾನಲ್ ಇದು ನನ್ನ ಫಸ್ಟ್ ಚಾನಲ್. ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಲೇಡೀಸ್ ಕ್ಲಬ್ ಚಾನಲ್ದಿಂದನೇ ಮಾಡಿದ್ವಿ. ಇವತ್ತು ಲೇಡೀಸ್ ಕ್ಲಬ್ ಚಾನಲ್ ಒಳಗೆ 770,000 ಸಬ್ಸ್ಕ್ರೈಬರ್ಸ್ ಅದಾರು. ಈ ವರ್ಷ 1,000,000 ಆಗಲಿ ಅನ್ನೋ ಒಂದು ಆಸೆ ಐತಿ. ನೋಡೋಣ, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲ ಪ್ರೀತಿದಿಂದ ಅದು ಆಗ್ತೈತಿ ಅನ್ನೋ ಭರವಸೆನೂ ನನಗೈತಿ. ಸೊ 8 ವರ್ಷ ಆಯಿತು ಆಲ್ಮೋಸ್ಟ್ ಈ ಲೇಡೀಸ್ ಕ್ಲಬ್ ಚಾನಲದ ಜರ್ನಿ ಶುರು ಮಾಡಿ. ಭಾಳ ಖುಷಿ ಅನ್ಸಾಗತ್ತೈತಿ, ಬಿಕಾಸ್ ಲೇಡೀಸ್ ಕ್ಲಬ್ ಚಾನಲ್ ಮುಖಾಂತರ ಭಾಳಷ್ಟು ಜನ ನನಗೆ ಮೆಸೇಜಸ್ ಮಾಡ್ತಾರೆ, ಭಾಳಷ್ಟು ಜನ ರೆಗ್ಯುಲರ್ಲಿ ಕಮೆಂಟ್ಸ್ ಮಾಡ್ತಾರೋ, ಅಕ್ಕ ನಿಮ್ಮಿಂದ ನಮಗೆ ಭಾಳ ಹೆಲ್ಪ್ ಆಗೈತಿ, ಲೇಡೀಸ್ ಕ್ಲಬ್ ಚಾನಲ್ ಒಳಗೆ ನೀವೇನು ವಿಡಿಯೋಸ್ ಹಾಕ್ತೀರಿ ಅವೆಲ್ಲ ನಮಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ಯಾವು. ನಾವು ಮನೆ ಒಳಗೆ ಕೂತ್ಕೊಂಡು ಎಲ್ಲಿ ಯಾರಿಗೇನು ದುಡ್ಡು ಕೊಡಲ್ದ ಭಾಳಷ್ಟು ಸ್ಕಿಲ್ಸನ್ನು ಕಲ್ತೀವಿ. ಆಮೇಲೆ ಅದ್ರ ಮುಖಾಂತರ ನಮ್ಮದು ಒಂದು ಐಡೆಂಟಿಟಿ ಕ್ರಿಯೇಟ್ ಆಗೈತಿ, ನಮ್ಮ ಬಿಸ್ನೆಸ್ ಸೆಟಪ್ ಆಗೈತಿ, ನಾವು ಹಣ ಗಳಿಸಾಕತ್ತೀವಿ. ಎಷ್ಟೊಂದು ಜನರಿಗೆ ಬಿಸ್ನೆಸ್ ಅಂತ ಏನಿರಂಗಿಲ್ಲ, ಬಟ್ ಕಲಿ ಆಸೆ ಇರ್ತೈತಿ. ಹಿಂಗಾಗಿ ಎಷ್ಟೊಂದು ಜನ ಅದನ್ನೂ ಹೇಳ್ತಾರೆ ಆ್ಯಸ್ ಅ ಹಾಬಿ ಅಂತ ನಮಗೆ ಭಾಳ ಯೂಸ್ ಆಗೈತಿ ಅಂತ. ಸೊ ನನಗೂ ಈ ಎಲ್ಲ ಕಾಮೆಂಟ್ಸ್ ಈ ಎಲ್ಲ ಮೆಸೇಜಸ್ ಓದಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಇದು ಸಿಲ್ವರ್ ಪ್ಲೇ ಬಟನ್ ನಮ್ಮ ಲೇಡೀಸ್ ಕ್ಲಬ್ ಚಾನಲ್ಗೆ 1,00,000 ಸಬ್ಸ್ಕ್ರೈಬರ್ಸ್ ಆಗಿದ್ಮೇಲೆ ಸಿಕ್ಕಿತ್ತು. ಸೊ ಭಾಳ ಖುಷಿ ಅನ್ನಿಸ್ತೈತಿ, ನಾವು ವರ್ಕ್ ಮಾಡಿದ್ದಕ್ಕೊಂದೇನೋ ಈ ರೀತಿ ಅಪ್ರಿಸಿಯೇಷನ್ ಸಿಕ್ಕಾಗ ಒಂಥರ ಚಲೋ ಫೀಲ್ ಆಗ್ತೈತಿ, ಒಂಥರ ಸಮಾಧಾನ ಫೀಲ್ ಆಗ್ತೈತಿ. ಸೊ ಲೇಡೀಸ್ ಕ್ಲಬ್ ಚಾನಲ್ ಶುರು ಮಾಡಬೇಕಾದ್ರೆ ನಮಗೂ ಅನಿಸಿರ್ಲಿಲ್ಲ, ನನಗೆ ಮತ್ತು ವಿನಯ್ರಿಗೆ, ಕಿ ಈ ಚಾನಲ್ ಮುಖಾಂತರ ಇಷ್ಟೊಂದು ಜನ ನಮ್ಮ ಜೊತೆ ಕನೆಕ್ಟ್ ಆಗ್ತಾರೋ, ಇಷ್ಟೊಂದು ಜನರಿಗೆ ಈ ಚಾನಲ್ ಹೆಲ್ಪ್ಫುಲ್ ಆಗ್ತೈತಿ, ಇಷ್ಟೊಂದು ಜನರಿಗೆ ನಾವು ರೀಚ್ ಆಗ್ತೀವಿ. ಶುರು ಮಾಡಬೇಕಾದ್ರೆ ಏನೋ ಒಂದು ಹಾಬಿ ಅಂತ ಶುರು ಮಾಡಿದ್ವಿ. ಇದು ಎಷ್ಟು ಈಗ ಸದ್ಯ ಕಾಣಕ್ಕೆ ಈಸಿ ಅನ್ಸಾಗತ್ತೈತಿ, ಅಷ್ಟೇನು ನಮ್ಮ ಜರ್ನಿ ಈಸಿ ಇರಲಿಲ್ಲ, ಭಾಳ ಡಿಫಿಕಲ್ಟ್ ಜರ್ನಿ ಇತ್ತು. ಮತ್ತು ಆವಾಗ ನಾವು ವಿನಯ್ರಿಗೆ ಒಂದು ಸ್ಟ್ರಾಂಗ್ ವಿಷನ್ ಇತ್ತು ಕಿ ಮುಂದೆ ಹೋಗಿ ಯೂಟ್ಯೂಬ್ ಗ್ರೋ ಆಗ್ತೈತಿ. ನನಗೆ ಮೇಲೆ ಮೇಲೆ ಹೇಳ್ತಿದ್ರು ಅವರು, ಅಂಜಬೇಡ ಯೂಟ್ಯೂಬ್ ಗ್ರೋ ಆಗ್ತೈತಿ, ಇದು ಮುಂದೆ ಭಾಳ ಗ್ರೋ ಆಗೋದೈತಿ, ಸೊ ಮಾಡೂನು ಅಂತ. ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತೈತಿ ಯೂಟ್ಯೂಬ್ ಅಂದರೆ ಏನು ಅನ್ನೋದು ಗೊತ್ತೈತಿ, ಯೂಟ್ಯೂಬ್ ಅಂದರೆ ಏನು, ವಿಡಿಯೋಸ್ ಹೆಂಗೆ ಆಗ್ತಾರೋ ಅನ್ನೋ ಒಂದು ನಾಲೆಜ್ ಬಂದೈತಿ, ಒಂದು ಅವೇರ್ನೆಸ್ ಬಂದೈತಿ. ಬಟ್ 8 ವರ್ಷದಿಂದ 2016 ಒಳಗೆ ಯೂಟ್ಯೂಬ್ ಅಂದರೆ ಏನು ಅದನ್ನು ಯಾರಿಗೂ ಗೊತ್ತಿರಲಿಲ್ಲ. ನಾವು ಎದಕ್ಕೆ ವಿಡಿಯೋಸ್ ಮಾಡ್ತೀವಿ, ಎದಕ್ಕೆ ಹಾಕ್ತೀವಿ ಅನ್ನೋದು ಕನ್ಫ್ಯೂಷನ್ ಎಲ್ಲರಿಗೂ ಇತ್ತು. ಇವನ್ ನಮ್ಮ ಫ್ಯಾಮಿಲಿ ಒಳಗೂ ಇತ್ತು, ನಮ್ಮ ರಿಲೇಟಿವ್ಸ್ ಒಳಗೂ ಇತ್ತು, ಎಲ್ಲರೂ ನಮಗೆ ಕೇಳ್ತಿದ್ರು ಇದನ್ನು ಏನು ಮಾಡ್ತೀರಿ, ಎಲ್ಲಿ ಹಾಕ್ತೀರಿ, ಇದರದ್ದೇನು ಐತೆನ, ಎದಕ್ಕೆ ಮಾಡಾತೀರಿ ಇದನ್ನೆಲ್ಲ ಅಂತ. ಬಟ್ ನಾನು ಮತ್ತು ವಿನಯರು ಒಂದು ಸ್ಟ್ರಾಂಗ್ ಬಿಲೀಫ್ ಇಟ್ಕೊಂಡು, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಭಾಳ ಅಂದ್ರೆ ಭಾಳ ಗುದ್ದಾಡಿವಿ, ಹಗಲು ರಾತ್ರಿ ಗುದ್ದಾಡಿವಿ. ಬಿಕಾಸ್ ಈಗ ಸದ್ಯ ನೋಡ್ರಿ ಇಂಟರ್ನೆಟ್ ನೆಟ್ವರ್ಕ್ ನಮಗೆ ಈಸಿಲಿ ಸಿಗ್ತೈತಿ, ಇಂಟರ್ನೆಟ್ ಸ್ಪೀಡು ಚಲೋ ಇರ್ತೈತಿ, ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗೈತಿ. ಬಟ್ ಆವಾಗ 2016 ಒಳಗೆ 8 ವರ್ಷದಿಂದ ಅಷ್ಟೊಂದೇನೂ ಈಸಿ ಇರಲಿಲ್ಲ. ಆವಾಗ ನಾವು ಚಿಕ್ಕೋಡಿ ಒಳಗೆ ಇರ್ತಿದ್ವಿ, ಇಂಟರ್ನೆಟ್ ನೆಟ್ವರ್ಕ್ ಅಷ್ಟು ಸರಿ ಇರ್ತಿರ್ಲಿಲ್ಲ, ಸ್ಪೀಡ್ ಚಲೋ ಇರ್ತಿರ್ಲಿಲ್ಲ, ಗುದ್ದಾಡಬೇಕಾಗ್ತಿತ್ತು. ನಮ್ಮದು ಒಂದು ಹಳೆ ಲ್ಯಾಪ್ಟಾಪ್ ಇತ್ತು, ಅದ್ರೊಳಗೆ ನಾವು ಇನ್ನೆಯವರು ಹೆಂಗೋ ಮಾಡಿ ಎಡಿಟಿಂಗ್ ಮಾಡ್ತಿದ್ರು, ಒಂದೊಂದು ದಿನ ಇಡೀ ದಿನ ಕುಂಡಿರ್ಬೇಕಾಗ್ತಿತ್ತು ಒಂದು 5 ನಿಮಿಷದ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಯಾಕಂದ್ರೆ ಅಷ್ಟೊಂದೆಲ್ಲ ಟೆಕ್ನಾಲಜಿ ಸ್ಲೋ ಇತ್ತು, ಎರರ್ಸ್ ಬರ್ತಿತ್ತು, ಏನೇನೋ ಗುದ್ದಾಡ್ತಿದ್ರು. ಎಷ್ಟೊಂದು ಸಲ ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ಮೇಲೆ ಟೆರೆಸ್ ಮೇಲೆ ಹೋಗಿ ಬಿಸಿಲಾಗಿ ಎಷ್ಟೊತ್ತನ ನಿಂತು ಆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ರು, ಭಾಳ ಅಂದ್ರೆ ಭಾಳ ಗುದ್ದಾಡಿವಿ. ಮತ್ತು ಆವಾಗನ ಜಸ್ಟ್ ರೀಸೆಂಟ್ಲಿ ನಮ್ಮ ಸಾನೂ ಹುಟ್ಟಿದ್ಲು, ಸಾನು ಭಾಳ ಸಣ್ಣಕ್ಕಿದ್ಲು, ಸೊ ಇಡೀ ದಿನ ನಾಯ್ಸ್ ಇರ್ತೈತಿ, ಆಮೇಲೆ ಸಾನೂದ ರುಟೀನ್ ಇರ್ತೈತಿ, ಮನೆ ಕೆಲಸನೂ ಮಾಡಬೇಕು, ಮನೆಯಂದು ಎಲ್ಲ ನೋಡಬೇಕು, ಹಿಂಗಾಗಿ ಇಡೀ ದಿನ ಎಲ್ಲ ಕೆಲಸ ಮಾಡಿ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಎಲ್ಲ ಶಾಂತಗಣ ನಾನು ವಿನಯರು ಇಬ್ಬರ ಹಾಲ್ ಒಳಗೆ ಕೂತು ಅಗ್ದಿ ಸಾವಕಾಶ ಮಾತಾಡ್ಕೊತ ಯಾರಿಗೆ ಡಿಸ್ಟರ್ಬು ಆಗಬಾರ್ದಲ್ಲ. ಸೊ ಹಿಂಗಾಗಿ ಆವಾಗೆಲ್ಲ ವಿಡಿಯೋಸ್ ಮಾಡ್ತಿದ್ವಿ, ಆಮೇಲೆ ಮತ್ತು ಅದನ್ನು ವಿನಯವರು ಎಡಿಟಿಂಗ್ ಕೂತು ಇಡೀ ದಿನ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಿದ್ರು. ಸೊ ಭಾಳ ಅಂದ್ರೆ ಭಾಳ ಗುದ್ದಾಡಿವಿ. ಹಿಂಗೆ ಹೇಳೋ ಸ್ಟೋರೀಸ್ ಭಾಳ ಅಂದ್ರೆ ಭಾಳ ಅದಾವು, ಯಾಕಂದ್ರೆ ದೂರಿಂದ ಕಾಣೋಕ್ಕೆ ಈ ಜರ್ನಿ ಭಾಳ ಈಸಿ ಅನ್ನಿಸ್ತೈತಿ, ಬಟ್ ಅಷ್ಟನ್ನು ಎಫರ್ಟ್ಸ್ ಹಾಕಿವಿ, ಅಷ್ಟನ್ನು ಇದಕ್ಕೆ ಗುದ್ದಾಡಿವಿ. ಮತ್ತು ಇವತ್ತು ಗುದ್ದಾಡಿದ್ದಕ್ಕೆ ಭಾಳ ಸಾರ್ಥಕ ಅನ್ನಿಸ್ತೈತಿ, ಸಮಾಧಾನ ಅನ್ನಿಸ್ತೈತಿ. ಬಿಕಾಸ್ ಇವತ್ತು ನೋಡ್ರಿ 770,000 ಮಂದಿ ಅಂದರೆ ಏನು ಚೆಷ್ಟ ಇಲ್ಲ, ಇಷ್ಟೊಂದು ಜನ ನಮ್ಮ ಲೇಡೀಸ್ ಕ್ಲಬ್ ಚಾನಲ್ ಥ್ರೂ ಕನೆಕ್ಟ್ ಆಗ್ಯಾರು, ರೀಚ್ ಆಗ್ಯಾರು, ಎಲ್ಲರೂ ಇಷ್ಟು ಪ್ರೀತಿ ಕೊಡ್ತಾರೋ. ಡೇಲಿ ಅಂದರೆ ಡೇಲಿ ನನಗೆ ಇಲ್ಲಂದರೂ ಎಷ್ಟು ಕಮೆಂಟ್ಸ್ ಬರ್ತಾವೆ, ಅಕ್ಕ ದೇವ್ರು ನಿಮಗೆ ಚಲೋ ಮಾಡಲಿ, ಅಕ್ಕ ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮಿಂದ ನಮಗೆ ಭಾಳ ಹೆಲ್ಪ್ ಆಗೈತಿ, ನೀವು ನಮಗೆ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡಿರಿ ವಿಡಿಯೋ ಮುಖಾಂತರ. ಸೊ ಹಿಂಗಾಗಿ ಭಾಳ ಖುಷಿ ಅನ್ನಿಸ್ತೈತಿ, ಭಾಳ ಸಮಾಧಾನ ಅನ್ನಿಸ್ತೈತಿ, ಭಾಳ ಚಲೋ ಅನ್ನಿಸ್ತೈತಿ, ಗುದ್ದಾಡಿದಕ್ಕೆ ಸಾರ್ಥಕ ಆಯ್ತಪ್ಪ ಅನ್ನಿಸ್ತೈತಿ. ಸೊ ಹಿಂಗಾಗಿ ಈಗ ಮತ್ತೊಮ್ಮೆ ನಾನು ಲೇಡೀಸ್ ಕ್ಲಬ್ ಚಾನಲನ್ನು ರೀಸ್ಟಾರ್ಟ್ ಮಾಡಾಕತ್ತೀನಿ.
ಲಾಸ್ಟ್ ಒಂದೂವರೆ ವರ್ಷ ಆಯಿತು ನಾನು ಪ್ರೆಗ್ನೆಂಟ್ ಆದ್ನಿ, ಆಮೇಲೆ ನಮ್ಮದು ಮನಿ ಕನ್ಸ್ಟ್ರಕ್ಷನ್ ಶುರು ಇತ್ತು, ಶಿಫ್ಟಿಂಗ್ ಮಾಡೋದಿತ್ತು, ಆಮೇಲೆ ಹಡದ್ನಿ, ಸೊ ಚೀಕು ಮತ್ತು ಸಾನ್ವಿದ್ ಇಬ್ಬರದ್ದು ರುಟೀನ್ ಇತ್ತು. ಹೀಗಾಗಿ ಎಷ್ಟು ನನ್ನ ಮನಸ್ಸಿದ್ರೂ ನನಗೆ ವ್ಲಾಗ್ ಚಾನಲ್ ಆಮೇಲೆ ಲೇಡೀಸ್ ಕ್ಲಬ್ ಚಾನಲ್ ಮುಖಾಂತರ ನಾನು ಆನ್ಲೈನ್ ಕ್ಲಾಸಸ್ ನಡೆಸ್ತೀನಿ. ಅಲ್ಲಿನೂ ಇಲ್ಲಂದ್ರು 4,000-5,000 ಸ್ಟೂಡೆಂಟ್ಸ್ ಅದಾರೆ ಈಗ, ಸೊ ಅವ್ರಿಗೆ ಕಲಿಸೋದು, ಹೀಗಾಗಿ ಎಲ್ಲನೂ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗಕತ್ತಿತ್ತು. ಹೀಗಾಗಿ ಲೇಡೀಸ್ ಕ್ಲಬ್ ಚಾನಲ್ ನಾನು ಸ್ವಲ್ಪ ಹೋಲ್ಡ್ ಆನ್ ಮಾಡಿದ್ನಿ. ಬಟ್ ಈಗ ಎಲ್ಲ ಮತ್ತೊಮ್ಮೆ ಸಾರ್ಟ್ ಔಟ್ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲ ಏನಂತಾರಪ್ಪ ಒಂದು ಸ್ವಲ್ಪ ಲೈಫ್ ಟ್ರ್ಯಾಕ್ ಮೇಲೆ ತಂದು ಲೇಡೀಸ್ ಕ್ಲಬ್ ಚಾನಲನ್ನು ರೀಸ್ಟಾರ್ಟ್ ಮಾಡಾಕತ್ತಿ. ನನ್ನ ಖುಷಿನ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಂಗೆ ತಿಳಿವತ್ತು, ಭಾಳ ಚಲೋ ಅನ್ಸಾಕತ್ತೈತಿ. ಸೊ ಇನ್ನು ಜಲ್ದಿನ ಲೇಡೀಸ್ ಕ್ಲಬ್ ಚಾನಲ್ ಒಳಗೆ ಮತ್ತೊಮ್ಮೆ ಎಲ್ಲ ವಿಡಿಯೋಸ್ ರೆಗ್ಯುಲರ್ಲಿ ಶುರು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ನೀವು ಇಲ್ಲಿ ತನಕ ಈ ಜರ್ನಿ ಒಳಗೆ ನನ್ನ ಜೊತೆ ಇದ್ದಿದ್ದಕ್ಕೆ, ಪ್ರೀತಿ ಸಪೋರ್ಟ್ ಯಾವಾಗಲೂ ಕೊಟ್ಟಿದ್ದಕ್ಕೆ. ಸೊ ಬರ್ರಿ ಇವತ್ತು ವಿನಯವರು, ನಾನು ಎಲ್ಲ ಕ್ಲೀನಿಂಗ್ ಮಾಡಿ ಒಂದ್ಸಲ ಎಲ್ಲ ಮಟೀರಿಯಲ್ ಚೆಕ್ ಮಾಡಿ ಎಲ್ಲ ಆರ್ಗನೈಸ್ ಮಾಡ್ಕೊಳಕತ್ತೀವಿ. ನೋಡ್ರಿ ನಮ್ಮ ಚಿಕ್ಕನು ಬಂದ ಎಲ್ಲ ಲೇಡೀಸ್ ಕ್ಲಬ್ ಚಾನಲ್ ಒಳಗೆ ಹೆಲ್ಪ್ ಮಾಡೋಕೆ. ನಾವು ಏನು ಬೇಕಾದ ಕೆಲಸ ಮಾಡಲಿ, ನಾನೇನಾದರೂ ಮಾಡಲಿ, ವಿನಯವ್ರು ಏನಾದರೂ ಮಾಡಲಿ, ನಮ್ಮ ಇಬ್ಬರು ಕೆಲಸದೊಳಗೆ ಅವನೊಂದು ಕೈ ಹತ್ತಬೇಕು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಓಡೋಡಿ ಬರ್ತಾನೋ, ಅವನಿಗೆಲ್ಲ ಬೇಕಾಗಿರ್ತೈತಿ. ಏನು ಮಾಡತ್ತೀರಿ, ಏನು ಎಲ್ಲ ತೆಗೆದು ನೋಡೋದು ಇದೆಲ್ಲ ಭಾಳ ಖುಷಿ, ಫುಲ್ ಆ್ಯಕ್ಟಿವ್ ಅದಾನು. ಸೊ ನೋಡ್ರಿ ಯಾವ ಪರಿ ಓಡಾಡಕತ್ತಾನು, ಯಾವ ಪರಿ ಎಲ್ಲ ಸಾಮಾನು ಚೆಕ್ ಮಾಡಕತ್ತಾನು. ಮತ್ತು ಕರೆ ಹೇಳೋದಂದ್ರೆ ಅವ್ನು ಕರ್ಕೊಂಡು ಕೆಲಸ ಮಾಡೋಕೆ ನಮಗೂ ಒಂಥರ ಮಜಾ ಬರ್ತೈತಿ, ಒಂಥರ ಖುಷಿ ಅನಿಸ್ತತಿ. ಬಿಕಾಸ್ ನಕ್ಕೋತ ಅದು ಮಾಡ್ಕೋತ ಆಗೋಣ, ಎನ್ವೈರ್ಮೆಂಟ್ ಚೇಂಜ್ ಆಗಿಬಿಡ್ತೈತಿ. ಪಾರ್ಟಿ ಇತ್ತು ಅವ್ರದ್ದು, ಲಾಸ್ಟ್ ಡೇ ಅಣ್ಣನ, ಒಂದು ಸ್ವಲ್ಪ ಲೇಟ್ ಆಗಿ ಬಿಡ್ತೀವಿ ಪಾರ್ಟಿ ಮಾಡ್ಸ ಅಂತ ಹೇಳಿದ್ರು ಅವ್ರು. ಹೆಂಗಾತಿ ಇವತ್ತಿಂದ ಇ ವಿ ಎಸ್ ಹೆಂಗಾತ ಇ ವಿ ಎಸ್ ಪೇಪರ್ ಇವತ್ತಿಂದ ಗೊತ್ತಿಲ್ಲ ಯಾರು ಬರದ್ರ ಅಂತ, ನೀ ಬರ್ದ ನಿನ್ ಫ್ರೆಂಡ್ ಬರದ್ಲು ಚಲೋ ಆತ ಇಲ್ಲೋ, ನೀ ಅಭ್ಯಾಸ ಮಾಡಿದ್ದೆಲ್ಲ ಬಂದಿತ್ತೆ ಇಲ್ಲೋ, ರಿವಿಷನ್ ಮಾಡಿದ್ದ ಯಾವಾಗ ಮನಿಗೊಮ್ಮೆ ಜಿಗ್ದಾಡ್ಕೋತ ಹೋಗ್ತಾನೆ. ನಾಳೆಯಿಂದ ಸುಟ್ಟಿ 2 months ಮಜ್ಜಾ ಇನ್ನ ಫುಲ್. ಈವಿನಿಂಗ್ ಸರ್ಪ್ರೈಸ್ ಬಾಳ ದಿನ ಆಯ್ತು ಚಾಟ್ಸ್ ತಿಂದಿರ್ಲಿಲ್ಲ, ಇವತ್ ಯಾಕೋ ಚಾಟ್ಸ್ ತಿನ್ನೋದು ಬಾಳ ಕೆಟ್ಟ ಕ್ರೇವಿಂಗ್ ಆಗಕತ್ತಿತ್ತು. ಸೊ ಹಿಂಗಾಗಿ ವಿನಯವರು ಎಲ್ಲಾರ್ಗಿ ಚಾಟ್ಸ್ ತರ್ಸಾರು. ಸ್ಕೂಲ್ದಿಂದ ಬರೋಣ, ನಿಂಗೆ ಪಪ್ಪ ಸರ್ಪ್ರೈಸ್ ವಡಾಪ ಆಯ್ತು ನಿನಗ. ತಿನ್ನ ಮಮ್ಮಿ ಬರ್ರಿ ಎಲ್ಲರಿಗೆ ಹಚ್ಕೊಡ್ಲಿ, ನಿನಗೊಂದ ಅಜ್ಜಿಗೊಂದ ಪಪ್ಪಗೊಂದ ಬೇಳೆ ಎಲ್ಲಾರ್ಗಿ. ನಂದು ಇದೈತಿ ಆಲೂ ಚಾಟ್ ಐತೆ ನಂದು.
ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದ್ದು ಖುಷಿಲೇ ಪಾರ್ಟಿ ನಡೀತಾ ಇದೆ ಈಗ. ಪಾಸ್ ಆಗೋಣ ಮತ್ತೆ ಅದೊಂದು ಪಾರ್ಟಿ ಬೇರೆ, ಇದು ಹಂಗೆ ಸಣ್ಣ ಪಾರ್ಟಿ ಇದು. ಅದೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮುಗೀತು, ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತೀನಿ. ಅಕ್ಕ ಆಗ್ಲೇನು ದೊಡ್ಡ ಅಕ್ಕ ಸಣ್ಣ ಅಕ್ಕ ಖುಷಿ ಇದಿಲ್ಲ ಹ್ಯಾಪಿ. ಇವತ್ತೇನ ಲೇಡೀಸ್ ಕ್ಲಬ್ದ ಕೆಲಸ ಕೈಯಾಗಿ ತಗೊಂಡಿದ್ವಿ, ಎಲ್ಲ ಸಾಮಾನೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಕ್ಲೀನ್ ಮಾಡೋದು, ಅದು ಎಲ್ಲ ಪೂರಾ ಕಂಪ್ಲೀಟ್ ಆಯಿತು. ಆಗೋ ತನಕ ಫುಲ್ ಟಯರ್ಡ್ ಆಗೈತಿ, ಮುಖ ನೋಡ್ಬೋದು ಹೆಂಗಾಗೈತಿ. ಸಾನುದ ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲ್ ಇತ್ತು, ಹಿಂಗೆ ನಾಳೆಯಿಂದ ಆಕೆಗೇನು ಸ್ಕೂಲಿಗೆ ಕಳಿಸೋದು, ಸ್ಕೂಲ್ ಟಿಫಿನ ಎಕ್ಸಾಮ್ ಅದ್ರದ್ದೇನು ಚಿಂತೆ ಇಲ್ಲ. ಸೊ ನಾಳೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಇರ್ಬೋದು, ಹೌದಲ್ಲ ಸಾನು? ನಾಳೆ ನಾಳೆ ಒಟ್ಟು ಮೊಮ್ಮ ಎಫ್ಸಂಗಿಲ್ಲ, ಹಿಂಗೆ ಏಳು ಏಳು ಬಸ್ ಬರ್ತೈತಿ, 10 minutes ಹೋದು, ಸ್ಕೂಲ್ ಟೈಮ್ ಆಯ್ತು. ಎಸ್ 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 ಮಾಡೋಣ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಆ್ಯಕ್ಚುಲಿ ಚಿಕ್ಕು ಮಲ್ಕೊಂಡಾನು, ಈಗ 7:30 ಆಗೈತಿ, ಈಗ ಮಲ್ಕೊಂಡಾನು. ಇನ್ನಲ್ಲಿಗೆ ರಾತ್ರಿ ಚಿಂತೆ ಆಗ್ತೈತಿ, ಎದ್ದು ಕೂತಂದ್ರೆ ಏನು ಮಾಡ್ದಂತ ಹೇಳಿ ಲೆಟ್ಸ್ ಸಿ ಏನು ಮಾಡ್ತಾನೆ ನೋಡೋನು. ಹಿಂಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ, ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ.